ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರಾದಂತಹ ಚಲುರಾಯ ಸ್ವಾಮಿ ಅವರು ಬಂದಿದ್ದಾರೆ. ಅವ್ರ ಜೊತೆನಲ್ಲಿ ನಮ್ಮ ಪಕ್ಷದ ಮತ್ತೊಬ್ಬ ಹಿರಿಯ ಮುಖಂಡರು ಈ ಭಾಗದವರೇ ಆದಂತಹ ವಿಧಾನ ಪರಿಷತ್ ಸದಸ್ಯರಾದಂತ ಪುಟ್ಟಣ್ಣ ಅವರಿದ್ದಾರೆ, ಎಂಸಿ ಅಶ್ವಥ್ರವರಿದ್ದಾರೆ, ಸಾಕಷ್ಟು ಜನ ಮುಖಂಡರುಗಳು, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಕನಕಪುರದಿಂದ ಅನೇಕ ಮುಖಂಡರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ, ಮಾಧ್ಯಮದ ಸ್ನೇಹಿತರು ಕೂಡ ಇದ್ದಾರೆ. ಇವತ್ತು ಕಳೆದ 4 ದಿನದಿಂದ ಇಲ್ಲೇ ಬಂದು ಭಾಷಣ ಮಾಡಿ ಹೋಗಿದ್ವಿ ನಾನು ಯೋಗೇಶ್ವರ್ರವರೆಲ್ಲ ಸೇರಿ. ಮತ್ತೆ 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿ ಬಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾನೇನು ಯೋಗೇಶ್ವರ್ ಅವರ ಪರಿಚಯ ತಮಗೂ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗ ಹಳೆಯ ಕ್ಷೇತ್ರ ಇದು, ಬಹುಶಃ ನಿಮ್ಮ ಮೇಲೆ ಅತಿಯಾದಂತ ವಿಶ್ವಾಸ ಪ್ರೀತಿ ಎಲ್ಲವನ್ನು ಕೂಡ ಇಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೇವೆ. ಯೋಗೇಶ್ವರ್ ಅವರು ಕಳೆದ 2 ಚುನಾವಣೆಗಳಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋಲನ್ನ ಕಂಡಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಜನ ಬಹುಶಃ ಕುಮಾರಸ್ವಾಮಿ ಅವರ ಹತ್ರ ಏನೋ ಈ ತಾಲೂಕಿಗೆ ಅನುಕೂಲ ಆಗ್ತದೆ ಅಂತಕ್ಕಂತ ಭರವಸೆಯನ್ನ ಇಟ್ಕೊಂಡು ರೈತರು ಯುವಕರು ಎಲ್ಲ ಸೇರಿ ಏನೋ ನಮ್ಮ ಚನ್ನಪಟ್ಟಣಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ 2 ಬಾರಿ ಯೋಗೇಶ್ವರ್ ಅವರನ್ನ ಸೋಲಿಸಿದ್ರು. ಬಹುಶಃ ಯೋಗೇಶ್ವರ್ ಅವರು ಈ ತಾಲೂಕಿನ ಕೆರೆ ತುಂಬಿಸ್ಬೇಕು ಅಂತಕ್ಕಂತ ಒಂದು ಕನಸನ್ನ ಇಟ್ಕೊಂಡು ಕೆರೆ ತುಂಬಿಸ್ತಕ್ಕಂತ ಯೋಜನೆಯನ್ನ ಜಾರಿ ಮಾಡಿ ನೀವೆಲ್ಲರೂ ಕೂಡ ಅವ್ರನ್ನ ಊರೂರಲ್ಲಿ ಹೆಚ್ಚು ಕಡಿಮೆ ಒಂದು 150 ಮೆರವಣಿಗೆ ಮಾಡಿರ್ಬೇಕು. ನಾವು 150 ಊರಲ್ಲಿ ಮೆರವಣಿಗೆ ಮಾಡಿರ್ಬೇಕು, ಬೆಳ್ಳಿ ಕಿರೀಟ ಕೊಟ್ಟಿರ್ಬೇಕು, ಕತ್ತಿ ಕೊಟ್ಟಿದ್ದೀರಿ, ಗದೆ ಕೊಟ್ಟಿದ್ದೀರಿ, ಶಿಲೆನೂ ಮಾಡಿದ್ದೀರಿ, ಕೊನೆಗೆ ಓಟ್ ಮಾತ್ರ ಆಗದೆ ಕೆರೆಗೆ ನೀರು ಬಿಟ್ಟವ್ರಿಗೆ 2 ಸಾರಿ ಅವ್ರಿಗೆ ನೀರನ್ನ ಬಿಟ್ರಾ ಇಲ್ವಾ? ನಿಮ್ ಬದುಕು ಚೆನ್ನಾಗಿರ್ಲಿ, ನಿಮ್ ಬದುಕು ಚೆನ್ನಾಗಿರ್ಲಿ, ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ ಅವರು ನೀರು ಕೊಟ್ಟರು, ನಾವು ಕರೆಂಟ್ ಕೊಟ್ಟರು, ಎಲ್ಲರ ಪಂಪ್ ಸೆಟ್ಗಳಿಗೆ ಐ ಪಿ ಸೆಟ್ಗಳಿಗೆ ಉಚಿತ ಟ್ರಾನ್ಸ್ಫಾರ್ಮರ್ಗಳನ್ನು ನಡೆಸ್ತು, ಆದರೆ ನೀವು ನಮಗೆ ಶಕ್ತಿಯನ್ನು ಕೊಡಲಿಲ್ಲ. ಇವತ್ತು ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಯಾರು ನೀರು ಕೊಟ್ಟರೋ ಅವರನ್ನು ಸೋಲಿಸಿದಿರೋ ಅವ್ರಿಗೆ ಮತ್ತೆ ನ್ಯಾಯ ಒದಗಿಸುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ನಾನಾದರೂ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ದಯವಿಟ್ಟು ನೀವು ಯಾರನ್ನ ಸೋಲಿಸಿದ್ದೀರಿ ಅವ್ರಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನ ತಾವೆಲ್ಲರೂ ಕೂಡ 13ನೇ ತಾರೀಕು ನಡೆಯುವಂತ ಉಪಚುನಾವಣೆಯಲ್ಲಿ ಹಸ್ತದ ಗುರುತಿಗೆ ಮತ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ ನಾನು ಬಂದಾಗ 6ನೇ ತಾರೀಕು ನಾವೆಲ್ಲ ಮಾತನಾಡ್ತೇವೆ ಬೇರೆ ವಿಚಾರಗಳನ್ನ. ಈಗ ಇನ್ನ ಬಹಳಷ್ಟು ಸುಮಾರು 30 ಕಡೆ ನಾವು ಹೋಗಬೇಕಾಗಿದೆ, ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗದ. ಎಲ್ರಿಗೂ ಒಳ್ಳೇದಾಗ್ಲಿ, ದೀಪಾವಳಿ ಹಬ್ಬದ ಶುಭಾಶಯಗಳು. ಕರ್ನಾಟಕದ ಕನ್ನಡ ರಾಜ್ಯೋತ್ಸವವನ್ನು ನಾಳೆ ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡಿಗರಾಗಿ ಕನ್ನಡಿಗರ ಪರವಾಗಿ ಧ್ವನಿಯನ್ನ ಎತ್ತಾ ಹೋರಾಟವನ್ನ ಮಾಡಬೇಕಾದಂತ ನಮ್ಮ ರಾಜ್ಯಕ್ಕೆ ಆಗುವಂತ ಅನ್ಯಾಯಗಳನ್ನ ನಾವು ಪ್ರತಿಭಟನೆ ಮಾಡಬೇಕು. ಈ ಬಾರಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕನ್ನಡ ರಾಜ್ಯೋತ್ಸವವನ್ನ ಒಬ್ಬ ಕನ್ನಡಿಗರಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡೋದ್ರ ಮುಖಾಂತರ 51 ವರ್ಷ ಸುವರ್ಣ ಮಹೋತ್ಸವ ಆಗ್ತಾ ಇದೆ. ಜೊತೆಗೆ ನಾವೆಲ್ಲರೂ ಕೂಡ ಕನ್ನಡಿಗರು ನಾವು ಇವತ್ತು ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೋಬೇಕು. ನಮ್ಮ ಅನೇಕ ವಿಚಾರಗಳು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಹೋರಾಟಗಳನ್ನು ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಮುನ್ನಡೀತಾ ಇದೆ.
ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಈಗ ತಮ್ಮನ್ನೆಲ್ಲ ಕೂರ್ತು ಮಾನ್ಯ ಮಾತಾಡ್ತೀರಣ್ಣ ಚಲುರಾಯಸ್ವಾಮಿ ಅವರು ಮಾನ್ಯ ಕೃಷಿ ಸಚಿವರು ತಮ್ಮನ್ನ ಕೂರ್ತು ಮಾತನಾಡ್ತಾರೆ.